जगदीश शेट्टर अवरु मुनालकु दिनगळिंद तम्म असमाधानवन्न होरहाक्ता इद्दरु देहलिगे होगि हाईकमांड अन्नु कूड भेटियागि बंद्रु इष्टेल्ल आद बळिक अवरिगे टिकेट सिगुत्ता इल्वा अन्नुव चर्चेगळु नडेयता इत्तु आदरे ईग मूरने पट्टियल्लि जगदीश शेट्टर अवरिगे टिकेट पक्का अंत हेळलाग्ता इदे हाईकमांड नायकरिंद भरवसे सिक्किरुवंत माहिति न्यूज फस्ट गे लभ्यवागिदे शेट्टर अवरिगे हलवु आफर गळन्न हाईकमांड कोट्टित्तु आफर गळन्न रिजेक्ट माडिदंत जगदीश शेट्टर अवरु हुबळ्ळि धारवाड टौन इंद नन्न स्पर्धे माड्तीनि ननगे यावुदे आफर बेड निम्म निलुवन्न तिळिसि अंत हेळि अवरु इवत्तु बेळग्गे 11 गंटेवरेगू कूड गडुवन्न कोट्टु बंदिद्दरु ई रीतियागि पट्टु हिडिदु कूतिदंत शेट्टर अवरु कोनेगू कूड तम्म अंदुकोंडिदन्न साधने माडदंते काण्ता इदे राज्य बीजेपी उस्तुवारी आगिरुवंत अरुण सिंग अवरिंद ईग भरवसे सिक्किदे भरवसे सिक्किरुव बग्गे न्यूज फस्ट गे बीजेपी उन्नत मूलगळिंद माहिति कूड लभ्यवागिदे अंद्रे मूरने पट्टि बिडुगडे आगुत्ते आ पट्टियल्लि जगदीश शेट्टर अवर हेसरु इरुत्ते अंत हेळलाग्ता इदे मत्तष्टु माहितियन्न कोड्तारे नम्म प्रतिनिधि मधुसूदन लैव् नल्लि जॉयिन् आगिद्दारे मधुसूदन कोनेगू कूड जगदीश शेट्टर अवरु अंदुकोंडिदन्न साधने माडिद्दारे अंत अनिस्ता इदे मूरने पट्टियल्लि अवर हेसरु कन्फर्म बहुत खचित नागेंद्र बाबू नोड़ी हाईकमांड नायक भेटी मंत मजी मुख्यमंत्री हुबली धारवाड़ केंद्र विधानसभा क्षेत्र बीजेपी हाली शासक जगदीश शेट्टर और 2023 राज्य सार्वत्रिक विधानसभा क्षेत्र टिकेट तेरेमर हाईकमांड नायक ओके अंतारते ने सोष्ठी माद अरुण सिंग मेल नोट के इला जगदीश शेट्टर ना परगणस्ता विश्वास तेजी नोड़ कारण मूरने पट्टर हूँ बरबू अंत ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರ ಮುಂದೆ ಸಾಲು ಸಾಲು ಒಂದಷ್ಟು ಪ್ರಸ್ತಾವನೆಯನ್ನ ಹೊಸ ಹೊಸ ವಿಚಾರಗಳನ್ನ ಅವರ ಮುಂದೆ ಆಪ್ಷನ್ಸ್ ನ ಓಪನ್ ಮಾಡಿ ಇಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ನೋಡಿ 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗಿಂತ ನೀವು 2024 ರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧೆ ಮಾಡಿ ನಿಮ್ಮ ಪಕ್ಕದ ಜಿಲ್ಲೆಗಳಾಗಿರೋ ಅಂತ ಒಂದ ಕಡೆ ಹಾವೇರಿ ಮತ್ತೊಂದ ಕಡೆ ಬೆಳಗಾವಿ ಧಾರವಾಡ ಬಿಡಿ ಹುಬ್ಬಳ್ಳಿ ನೇರವಾಗಿ ಬೆಳಗಾವಿ ಅಥವಾ ಹಾವೇರಿ ಈ ಎರಡು ವಿಧಾನ ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನೀವು ನಿಂತುಕೊಂಡು ಲೋಕಸಭೆಗೆ ಆಯ್ಕೆಯಾಗಿ ಸಂಸದರಾಗಿ ಈಗ ನಾವು ಕೂಡ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸುತ್ತಾ ಇದೀವಿ ಒಂದು ಮೂರು ಆಫರ್ ಗಳನ್ನು ಹೈಕಮಾಂಡ್ ಕೊಟ್ಟಿತ್ತು ರಾಜ್ಯಪಾಲರ ಹುದ್ದೆಗೆ ಏರಿಸ್ತೀವಿ ಲೋಕಸಭಾ ಟಿಕೆಟ್ ಅನ್ನು ಕೊಡ್ತೀವಿ ಅಂತ ಹೇಳಿ ಇಷ್ಟೆಲ್ಲ ದೊಡ್ಡ ಮಟ್ಟದ ಅದು ರಾಷ್ಟ್ರಮಟ್ಟದ ಆಫರ್ ಕೊಟ್ಟರು ಕೂಡ ಇವರು ಆ ರಾಷ್ಟ್ರಮಟ್ಟದ ಆಫರ್ ಅನ್ನು ಹಾಗೆ ಬದಿಗಿಟ್ಟು ನನಗೆ ಈ ಕ್ಷೇತ್ರದಿಂದ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದು ಯಾಕೆ ಗೌರವಯುತವಾಗಿ ನಾನು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗಬೇಕು ಅಥವಾ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗಬೇಕು ಅನ್ನೋದು ಜಗದೀಶ್ ಶೆಟ್ಟರ್ ಅವರ ಆನ್ಲೈನ್ ಅಜೆಂಡಾ ಹೀಗಾಗಿಯೇ ಅವರು ಈ ಬಾರಿ ನನಗೆ ಟಿಕೆಟ್ ಕೊಡಿ ಮುಂದಿನ ಬಾರಿ ನನಗೆ ಟಿಕೆಟ್ ಬೇಡ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ನೋಡಿ ನಾವು ಒಂದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಎಷ್ಟೋ ಜನಕ್ಕೆ ಈಗ ಚುನಾವಣಾ ಸಕ್ರಿಯ ಚುನಾವಣಾ ಅಖಾಡದಿಂದ ಏನು ರಾಜೀನಾಮೆ ಕೊಟ್ಟಿದ್ದಾರಲ್ಲ ಅವರಿಗೆ ಕಡೆ ಭಾಷಣವನ್ನ ವಿಧಾನಸಭೆಯಲ್ಲಿ ತಾವು ಮಾಡಿರುವಂತ ಸೇವೆಗಳ ಬಗ್ಗೆ ಅಥವಾ ತಾವು ಸಲ್ಲಿಸಿರುವಂತ ಒಂದಷ್ಟು ಕಾರ್ಯಗಳು ಸೇವೆಗಳ ಬಗ್ಗೆ ಮಾತನಾಡುವಂತ ಅವಕಾಶನೇ ಸಿಕ್ಕಿಲ್ಲ ಉದಾಹರಣೆ ಹೇಳೋದಾದ್ರೆ ಕೆಎಸ್ ಈಶ್ವರಪ್ಪ ಕೆಎಸ್ ಈಶ್ವರಪ್ಪನವರು 3.5 ದಶಕ 4 ದಶಕಗಳ ಕಾಲ ಏನು ರಾಜಕಾರಣದಲ್ಲಿ ಇದ್ದರು ಅವರು ವಿಧಾನಸಭೆಯಲ್ಲಿ ಕಡೆದಾಗಿ ಭಾಷಣ ಮಾಡಕ್ಕೂ ಆಗಿಲ್ಲ ನೇರವಾಗಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಕ್ಕೂ ಅವಕಾಶ ಸಿಕ್ಕಲಿಲ್ಲ ಈ ರೀತಿಯಾಗಿ ನೇರವಾಗಿ ಜಗದೀಶ್ ಶೆಟ್ಟರ್ಗೂ ಆಗೋಗ್ಬಿಟ್ರೆ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದಂತವರು ಒಂದು ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿ ಗಾದಿಯಲ್ಲಿ ಕುಳಿತುಕೊಂಡಂತವರು ಹೀಗಾಗಿ ಅವರು ನನಗೆ ರಾಷ್ಟ್ರ ರಾಜಕಾರಣ ಬೇಡ ರಾಷ್ಟ್ರ ರಾಜಕಾರಣದ ಮೇಲೆ ನನಗೆ ಆಸಕ್ತಿ ಇಲ್ಲ ರಾಜ್ಯ ರಾಜಕಾರಣನೇ ಸಾಕು ರಾಜ್ಯ ರಾಜಕಾರಣದಲ್ಲಿ ಇದೊಂದು ಅವಧಿಗೆ ನನಗೆ ಅವಕಾಶವನ್ನ ಕೊಡಿ ಗೌರವಯುತವಾಗಿ ನನ್ನ ರಾಜೀನಾಮೆನ ಪಡೆದುಕೊಳ್ಳಿ ಅನ್ನೋ ಒಂದು ಮಾತನ್ನ ಹೈಕಮಾಂಡ್ ನಾಯಕರ ಮುಂದೆ ಕೂಡ ಹೇಳಿದ್ದಾರೆ ಇನ್ನು ರಾಜ್ಯಪಾಲರ ಹುದ್ದೆನ ಏನು ಹೈಕಮಾಂಡ್ ನಾಯಕರು ಆಫರ್ ಮಾಡಿದ್ದಾರೆ ಅದನ್ನ ಅವರು ಈ ತನಕ ಏನು ತಿರಸ್ಕಾರ ಮಾಡಿಲ್ಲ ಅದಕ್ಕೆ ಅಂತ ಅದನ್ನ ಸಮ್ಮತಿ ಕೂಡ ಸೂಚಿಸಿಲ್ಲ ಅನ್ನೋ ಒಂದು ಮಾಹಿತಿ ಇದೆ ಬಟ್ ಈ ಬಾರಿ ರಾಜ್ಯ ಬಿಜೆಪಿಯ ಉಸ್ತುವಾರಿ ಆಗಿರುವಂತ ಅರುಣ್ ಸಿಂಗ್ ಅವರ ಮಾತಿನ ಪ್ರಕಾರವೇ ಜಗದೀಶ್ ಶೆಟ್ಟರ್ ಅವರಿಗೆ ಭರವಸೆ ಸಿಕ್ಕಿದೆ ಈಗ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಅವರು ತಮ್ಮ ಕ್ಷೇತ್ರದಲ್ಲಿ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಅವರು ಒಂದು ಗಡುವನ್ನ ನೀಡಿದ್ರು ನಾನು ಶನಿವಾರ ಬೆಳಗ್ಗೆ 11 ಗಂಟೆ ತನಕ ಕಾಯ್ತೇನೆ ಅದಾದ ಬಳಿಕ ನಾನು ಏನು ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡ್ತೇನೆ ಅಂತ ಒಂದು ವೇಳೆ ಏನಾದರೂ ಈ ಬಾರಿಯ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭೆಯಿಂದ ಅವರಿಗೆ ಏನಾದರೂ ಕ್ಷೇತ್ರದಿಂದ ಟಿಕೆಟ್ ಸಿಗದೇ ಇದ್ದರೆ ಅವರು ಏನು ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅನ್ನೋ ಒಂದು ಮಾತನ್ನ ಏನು ಹೇಳಿದ್ರು ಅದಕ್ಕೆ ಪೂರಕವಾಗಿ ಈಗ ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ ಬಟ್ ಈ ಕಡೆ ನೇರವಾಗಿ ಅವರಿಗೆ ಟಿಕೆಟ್ ಆಗೋದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ಸೋಮವಾರ ಅಥವಾ ಮಂಗಳವಾರ ಅವರು ನಾಮಪತ್ರ ಸಲ್ಲಿಕೆ ಮಾಡುವಂತ ಸಾಧ್ಯ ಸಾಧ್ಯತೆ ಇದೆ ಮೂರನೇ ಪಟ್ಟಿಯಲ್ಲಿ ಏನಾದರೂ ಅವರ ಹೆಸರು ಘೋಷಣೆ ಆಗಿದೆ ಆದರೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಮಧುಸೂದನ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ